Hello students, welcome back to my class. In today's class we are going to learn profile writing from department model question paper 1 2 profiles for practice presented by Kaviraj Jidage. Aatmiya vidyarthigale tammellarigu ivattina taragathige swagata bayista ivattina taragathil naavu 2020 hage 21ne salinalli namma department na ondu website alli bitanta model question paper gana nanu solve madidde aa model question paper 1 darinda nanu avata profile gana andre paper 1 mattu paper 2 galinda nanu profile gana aike maadkondi ivattu nanu practice maartta idini so ivattina video alli naavu eradu ondu profile gana naavu solve maartta iddivi. So profile writing namge exam galalli 3 ankada prashne aagi kelthare hauda igagale ondu model paper alli 2 model paper galalli 2 profile gana kottidare so aa profile gana naavu yav tara baribeku anta naavu kalthukondre adu model question paper ide so aa tarade profile galu namge bere bere kelabodu so profile writing bartakanta ondu techniques tricks hagu ili 3 ke 3 ankagalana yav tara easy aagi padkobodu antakanta ondu short ideas ana hetini so video na kone varigu watch maadi so naavu ivattu modane paper 1 alli bandanta ondu question enide namge question yav given below is a profile, write a paragraph using the clues given below on the Muru Ankada on the Prasnaki Kiratare. Andre Kalagade on the profile and a quartare, Bobo Vectia Begge, a profile Likotanta clues Grana Bashkunda Yamadaku on the paragraph and a Beribeku. ತುಂಬಾನೇ ಸಿಂಪಲ್ ಆಗಿರುತ್ತೆ ಇಲ್ಲಿ ಯಾವುದೇ ನೀವು ಡಿಫಿಕಲ್ಟ್ ಆಗೋದು ವರ್ಕ್ ಆಗಲಿ ಅಥವಾ ಯಾವುದೇ ಹಾರ್ಡ್ ವರ್ಕ್ ಮಾಡಿ ಪ್ರಿಪ್ರೇಷನ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ ನಾವು ಮುಖ್ಯವಾಗಿ ಏನು ಮಾಡಬೇಕಂದ್ರೆ ಕೊಟ್ಟಂಥ ಪ್ರೊಫೈಲಲ್ಲಿ ಯಾರ ಬಗ್ಗೆ ಇದೆ ಅಲ್ಲಿ ಏನೇನು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಆ ಪ್ರತಿಯೊಂದು ಪಾಯಿಂಟ್ಸ್ ಮೇಲೆ ಒಂದೊಂದು ಸಿಂಪಲ್ಲಾಗಿ ನಾವು ಸೆಂಟೆನ್ಸನ್ನು ಫ್ರೇಮ್ ಮಾಡಿದರೆ ಸಾಕು ನಾವು ಈಸಿಯಾಗಿ 3 ಅಂಕಗಳನ್ನು ಸ್ಕೋರ್ ಮಾಡ್ಬೋದು ಸೊ ಇಲ್ಲಿ ಕೊಟ್ಟಂಥ ಪ್ರೊಫೈಲ್ ಯಾರ ಬಗ್ಗೆ ಇದೆ ಅಂದರೆ ನೇಮ್ ಸ್ವಾಮಿ ವಿವೇಕಾನಂದ್ ಅಂದರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಇಲ್ಲಿ ಪ್ರೊಫೈಲನ್ನು ಕೊಟ್ಟಿದ್ದಾರೆ ಮತ್ತೆ ವಿವೇಕಾನಂದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡೋಣ ಒಂದೊಂದಾಗಿ ಅರ್ಲಿಯರ್ ನೇಮ್ ಅಂದರೆ ಅವರ ಮುಂಚೆನೇ ಮೊದಲನೇ ಹೆಸರೇನಿತ್ತು ನರೇಂದ್ರನಾಥ್ ದತ್ ಅಂತ ಕರೀತಿದ್ರು ಅಂದರೆ ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರನಾಥ್ ದತ್ ಆಮೇಲೆ ಇವರು ಹುಟ್ಟಿದ್ದು January 12, 1863 ಪೇರೆಂಟ್ಸ್ ಅಂದರೆ ಪೋಷಕರು ಅಥವಾ ತಂದೆ ತಾಯಿ ಇವರು ತಂದೆ ತಾಯಿ ಯಾರಿದ್ದರು ಅಂದರೆ ವಿಶ್ವನಾಥ ದತ್ತ ಭುವನೇಶ್ವರಿ ದೇವಿ ಅಂದರೆ ವಿಶ್ವನಾಥ ದತ್ತ ತಂದೆಯವರು ಭುವನೇಶ್ವರಿ ದೇವಿ ತಾಯಿ ಇನ್ನು ಡಿಸೈಪಲ್ ಆಫ್ ಡಿಸೈಪಲ್ ಅಂದ್ರೇನು ಶಿಷ್ಯರು ಸೊ ಸ್ವಾಮಿ ವಿವೇಕಾನಂದರು ಯಾರ ಒಂದು ಶಿಷ್ಯರಾಗಿದ್ದರು ಅಂದರೆ ಶ್ರೀ ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದರು ಆಮೇಲೆ ವರ್ಕ್ಸ್ ಅಂದರೆ ಇವರು ಬರೆದಂಥ ಕೃತಿಗಳು ಪುಸ್ತಕಗಳು ಯಾವುವು ರಾಜಯೋಗ ಕರ್ಮಯೋಗ ಮೈ ಮಾಸ್ಟರ್ ಗ್ರೇಟ್ನೆಸ್ ಅಂದರೆ ಸ್ವಾಮಿ ವಿವೇಕಾನಂದರು ಯಾವ ಒಂದು ಕಾರ್ಯಗಳಿಂದ ಗ್ರೇಟ್ ಆಗಿದ್ದರು ಪ್ರಖ್ಯಾತರಾಗಿದ್ದರು ಹ್ಯುಮ್ಯಾನಿಟೇರಿಯನ್ ಹ್ಯುಮ್ಯಾನಿಟೇರಿಯನ್ ಅಂದ್ರೇನು ಮಾನವೀಯತೆ ಸೋಷಿಯಲ್ ರಿಫಾರ್ಮರ್ ಸಾಮಾಜಿಕ ಸುಧಾರಕರಾಗಿದ್ದರು ಆಮೇಲೆ ಫೌಂಡರ್ ಆಫ್ ರಾಮಕೃಷ್ಣ ಮಿಷನ್ ರಾಮಕೃಷ್ಣ ಒಂದು ಮಿಷನ್ನ ಒಂದು ಸ್ಥಾಪಕರಾಗಿದ್ದರು ಆ ಕೊನೆ ಪಾಯಿಂಟ್ ಏನಂದರೆ ಡೆತ್ ಅಂದರೆ ಇವರು ಸಾವು July 4, 1902 ಇವರ ಸಾವು ಸಂಭವಿಸಿತು ಸೊ ಇಷ್ಟು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಸೊ ನಾವು ಈ ಪ್ರೊಫೈಲನ್ನು ಓದ್ಕೊಂಡ ನಂತರ ಏನು ಮಾಡೋಕ್ಕಂದರೆ ಮೊದಲು ಪಾಯಿಂಟ್ಸ್ಗಳನ್ನು ಎಣಿಸ್ಕೋಬೇಕು ಎಷ್ಟಿವೆ ನೋಡಿ ನೇಮ್ 1 ಅರ್ಲಿಯರ್ ನೇಮ್ 2 ಬಾರ್ನ್ 3 ಪೇರೆಂಟ್ಸ್ 4 ಡಿಸೈಪಲ್ ಆಫ್ ವರ್ಕ್ಸ್ ಡಿಸೈಪಲ್ 1 ನಾಲ್ಕನೇದು 1, 2, 3, 4, 5 ಆಯಿತು ವರ್ಕ್ 6 ಗ್ರೇಟ್ನೆಸ್ 7 ಮತ್ತು ಡೆತ್ 8 ಸೊ ಇಲ್ಲಿ 8 ಪಾಯಿಂಟ್ಗಳನ್ನು ನಾವು ಕಾಣ್ತಾ ಇದ್ದೀವಿ ಈ 8 ಪಾಯಿಂಟ್ಗಳ ಮೇಲೆ ನಾವು 8 ಸೆಂಟೆನ್ಸನ್ನು ಫ್ರೇಮ್ ಮಾಡಿದ್ರೆ ಸಾಕು ನಾವು ಈಸಿಯಾಗಿ 3 ಅಂಕ ಸ್ಕೋರ್ ಮಾಡ್ಬೋದು ಸೊ ಈಗ ನಾನು ಪ್ರೊಫೈಲನ್ನು ನೋಡಿದೆ ಪ್ರಶ್ನೆ ನೋಡಿದ್ರು ಈ ಥರ ಪ್ರಶ್ನೆಯನ್ನು ಕೊಡ್ತಾರೆ ಇದು 3 ಅಂಕದ ಪ್ರಶ್ನೆ ಸೊ ಈ ಕೊಟ್ಟಂಥ ಪ್ರೊಫೈಲನ್ನು ಇಲ್ಲಿ ನಮಗೆ ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದಾರೆ ಈ ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದನ್ನೇ ನಾವು ಏನು ಮಾಡೋಕ್ಕಂದರೆ ಸೆಂಟೆನ್ಸ್ ರೂಪದಲ್ಲಿ ಒಂದು ಪ್ಯಾರಾಗ್ರಾಫನ್ನು ಬರಿಬೇಕು ಸೊ ಯಾವ ಥರ ಬರಿಬೇಕು ಅನ್ನೋದು ಈಗ ನಾನು ತೋರಿಸ್ಕೊಡ್ತೀನಿ ನೋಡಿ ನಾವೀಗ ಆನ್ಸರ್ ನೋಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ನಾವು ಸ್ವಾಮಿ ವಿವೇಕಾನಂದರ ಫೋಟೋನ ನೋಡೋಣ ಸೊ ನಾವು ಅಲ್ಲಿ ಎಕ್ಸಾಮಲ್ಲಿ ಫೋಟೋನ ಇಳಿಸೋದು ಬೇಡ ಇಲ್ಲಿ ಜಸ್ಟ್ ನಾವು ಪ್ರೊಫೈಲನ್ನು ಬರಿಬೇಕಷ್ಟೇ ಸುಮ್ಮನೆ ಆ ಒಂದು ಚೆನ್ನಾಗಿ ಅರ್ಥ ಆಗಲಿ ಅಂತ ನಾನು ಇಲ್ಲಿ ಫೋಟೋನ ಹಾಕಿದ್ದೀನಿ ನೋಡ್ಬೋದು ಏನು ಬರಿಬೇಕಂದ್ರೆ ಮೊದಲೇದಾಗಿ ಸ್ವಾಮಿ ವಿವೇಕಾನಂದ ವಾಸ್ ಬಾರ್ನ್ ಆನ್ January 12, 1863 ಸ್ವಾಮಿ ವಿವೇಕಾನಂದರು ಹುಟ್ಟಿದ್ದು January 12, 1863 ಸೊ ಅಲ್ಲಿ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದರು ಎರಡನ್ನ ಒಂದೇ ಸೆಂಟೆನ್ಸಲ್ಲಿ ನಾನು ಬರೆದಿದ್ದೀನಿ ಸೊ ನೆಕ್ಸ್ಟ್ ನೋಡಿ ಹಿಸ್ ಪೇರೆಂಟ್ಸ್ ವೇರ್ ವಿಶ್ವನಾಥ ದತ್ತ ಆ್ಯಂಡ್ ಭುವನೇಶ್ವರಿ ದೇವಿ ಅಲ್ಲಿ ಬರೀ ಪೇರೆಂಟ್ಸ್ ಅಂತ ಕೊಟ್ಟು ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ ಅಂತ ಬರೆದಿದ್ದರು ಸೊ ನಾವು ಅದು ಸೆಂಟೆನ್ಸ್ ಮಾಡಿದ್ದೀವಿ ಹೇಗೆ ಹಿಸ್ ಪೇರೆಂಟ್ಸ್ ವೇರ್ ಅಂತ ಬರೆದು ಅವರಿಬ್ಬರ ಹೆಸರನ್ನು ಬರೆದಿದ್ದೀನಿ ಆಮೇಲೆ ಹಿಸ್ ಪೆಟ್ ನೇಮ್ ಈಸ್ ನರೇಂದ್ರನಾಥ ದತ್ತ ಅವರನ್ನು ಪ್ರೀತಿಯಿಂದ ನರೇಂದ್ರನಾಥ ದತ್ತ ಅಂತ ಕರಿತಿದ್ರು ಅಥವಾ ಅರ್ಲಿ ನೇಮ್ ಅಂತ ಕೂಡ ನಾವು ಬರಿಬೋದು ಹಿಸ್ ಅರ್ಲಿ ನೇಮ್ ವಾಸ್ ನರೇಂದ್ರನಾಥ ದತ್ತ ಅಂತ ಕೂಡ ಬರಿಬೋದು ಹಿ ವಾಸ್ ದ ಡಿಸೈಪಲ್ ಆಫ್ ಶ್ರೀರಾಮಕೃಷ್ಣ ಪರಮಹಂಸ ಅವರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದರು ಹಿಸ್ ವೆಲ್ ನೋನ್ ಲಿಟ್ರರಿ ವರ್ಕ್ಸ್ ವೇರ್ ರಾಜಯೋಗ ಕರ್ಮಯೋಗ ಮೈ ಮಾಸ್ಟರ್
ಅಲ್ಲೇನು ಕೊಟ್ಟಿದ್ದಂದರೆ ಅವ್ರು ವರ್ಕ್ಸ್ ಅಂತ ಬರೆದು ರಾಜಯೋಗ ಕರ್ಮಯೋಗ ಮತ್ತು ಮೈ ಮಾಸ್ಟರ್ ಅಂತ ಅಷ್ಟೇ ಕೊಟ್ಟಿದ್ದರು. ಸೊ ನಾನು ಈ ಥರ ಸೆಂಟೆನ್ಸ್ ಮಾಡಿದ್ದೆ ನೋಡಿ, ಹಿಸ್ ವೆಲ್ ನೋನ್ ಲಿಟ್ರರಿ ವರ್ಕ್ಸ್ ವೇರ್. ಲಿಟ್ರರಿ ವರ್ಕ್ಸ್ ಅಂದ್ರೇನು, ಅವರು ಬರೆದಂಥ ಪ್ರಖ್ಯಾತವಾದ ಪುಸ್ತಕಗಳು ಯಾವಂದರೆ ರಾಜಯೋಗ ಕರ್ಮಯೋಗ ಮತ್ತು ಮೈ ಮಾಸ್ಟರ್. ಆಮೇಲೆ ಹಿ ಈಸ್ ನೋನ್ ಫಾರ್ ಹ್ಯೂಮ್ಯಾನಿಟೇರಿಯನ್ ಸೋಷಿಯಲ್ ರಿಫಾರ್ಮರ್ ಫೌಂಡರ್ ಆಫ್ ರಾಮಕೃಷ್ಣ ಮಿಷನ್. ಸೊ ಅವರು ಯಾವುದಕ್ಕೆ ಪ್ರಖ್ಯಾತರಾಗಿದ್ದಂದರೆ ಈ ಮಾನವೀಯತೆಯ ಸಿದ್ಧಾಂತ ಹಾಗೂ ಸಾಮಾಜಿಕ ಸುಧಾರಕರಾಗಿ ಹಾಗೂ ರಾಮಕೃಷ್ಣ ಮಿಷನ್ನ ಒಂದು ಸ್ಥಾಪಕರು ಕೂಡ ಆಗಿದ್ದರು ಅಂತ. ಇನ್ನು ಕೊನೆಗೆ ಅವರು ಡೆತ್ ಅಂತ ಕೊಟ್ಟಿದ್ದರು, ಡೆತ್ ಡೇಟ್ ಕೊಟ್ಟಿದ್ದರು. ಸೊ ನಾವು ಸೆಂಟೆನ್ಸ್ ಯಾವ ಥರ ಬರೀಬೇಕಂದ್ರೆ ಸಚ್ ಅ ಗ್ರೇಟ್ ಪರ್ಸನ್ ಡೈಡ್ ಆನ್ ಜುಲೈ 4, 1902. ಇಂಥ ಒಂದು ಪ್ರಖ್ಯಾತವಾದ ವ್ಯಕ್ತಿ ಜುಲೈ 4, 1902 ನಿಧನಗೊಂಡಿದ್ದರು ಅಂತ. ಇಷ್ಟನ್ನು ನಾವು ಬರೆದರೆ ಸಾಕು, ನಾವು ಈಸಿಯಾಗಿ ನಾವು 3 ಅಂಕಗಳನ್ನು ಸ್ಕೋರ್ ಮಾಡ್ಕೋಬೋದು. ಇಷ್ಟನ್ನು ಬರೆದ ನಂತರ ನಾವು ಏನಕ್ಕಂದರೆ ಅಲ್ಲಿ ಕೊಟ್ಟಂಥ ಎಲ್ಲ ಪಾಯಿಂಟ್ಸ್ಗಳನ್ನ, ಎಲ್ಲ ಕ್ಲೂಸ್ಗಳನ್ನ ಈ ಪ್ರೊಫೈಲಲ್ಲಿ ಇದೇನಾ ಅಂತ ಒಂದು ಬಾರಿ ಚೆಕ್ ಮಾಡಿಕೊಂಡು ಮತ್ತೆ ನಾವು ಮುಂದಿನ ಪ್ರಶ್ನೆಯನ್ನು ಬರಿಬೋದು. ಇದು ಪ್ರೊಫೈಲ್ 1. ಇದು ನಾವು ಮಾಡೆಲ್ ಕ್ವೆಶನ್ ಪೇಪರಲ್ಲ 1ರಲ್ಲಿ ಕೊಟ್ಟಂಥ ಒಂದು ಪ್ರೊಫೈಲನ್ನು ಸಾಲ್ವ್ ಮಾಡಿದ್ದೀವಿ. ಮತ್ತು ಡಿಪಾರ್ಟ್ಮೆಂಟ್ ಅವರು ಮಾಡೆಲ್ ಕ್ವೆಶನ್ ಪೇಪರ್ 2 ಕೂಡ ರಿಲೀಸ್ ಮಾಡಿದ್ದಾರೆ. ಸೊ 2ರಲ್ಲಿ ಕೊಟ್ಟಂಥ ಪ್ರೊಫೈಲ್ ಯಾವುದಿದೆ ಅಂತ ಈಗ ನೋಡೋಣ. ಅಲ್ಲಿ ಕೂಡ ಸೇಮ್ ಪ್ರಶ್ನೆ ಇದೆ. ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತ 3 ಅಂಕದ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರೊಫೈಲ್ ಯಾರ ಬಗ್ಗೆ ಕೊಟ್ಟಿದ್ದಾರೆ? ನೇಮ್ ಪೂರ್ಣಚಂದ್ರ ತೇಜಸ್ವಿ. ಸೊ ನಿಮಗೆಲ್ಲ ಗೊತ್ತಿದೆಯಲ್ಲವಾ, ಪೂರ್ಣಚಂದ್ರ ತೇಜಸ್ವಿ ಅವರು ಕನ್ನಡ ರೈಟರ್. ಮತ್ತೇನು ಕೊಟ್ಟಿದ್ದಾರೆ ನೋಡಿ, ಬಾರ್ನ್. ಬಾರ್ನ್ ಅಂದರೆ ಅವರು ಜನಿಸಿದ್ದು, ಹುಟ್ಟಿದ್ದು 8th September 1938 ಕುಪ್ಪಳ್ಳಿ. ಅಂದರೆ ಅವರು ಹುಟ್ಟಿದ್ದು 8th September 1938 ಕುಪ್ಪಳ್ಳಿಯಲ್ಲಿ ಹುಟ್ಟಿದ್ದರು. ಪೇರೆಂಟ್ಸ್ ಅಂದರೆ ಅವರ ತಂದೆ ತಾಯಿ ಕುವೆಂಪು ಹೇಮಾವತಿ. ಸೊ ಕನ್ನಡದ ಪ್ರಖ್ಯಾತ ಕವಿಗಳಂಥ ಕುವೆಂಪು ಅವರ ಮಗ ಇವರು. ಇನ್ನು ಸ್ಪೌಸ್. ಸ್ಪೌಸ್ ಅಂದ್ರೇನು, ದಂಪತಿ ಅಥವಾ ಪತ್ನಿ ಅಂತ. ಪತ್ನಿ ಯಾರಿದ್ದರು? ರಾಜೇಶ್ವರಿ. ಆಮೇಲೆ ಪೆನ್ ನೇಮ್ ಅಂದರೆ ಅವ್ರಿಗೆ ಕರಿತಂಥ ಮತ್ತೊಂದು ಹೆಸರು ಏನಿತ್ತು ಅಂದರೆ ಪುಂಚಾತಿ ಅಂತ ಕರಿತಿದ್ದರು. ಆಮೇಲೆ ನೋಟೇಬಲ್ ವರ್ಕ್ಸ್, ಅವರು ಬರೆದಂಥ ಪ್ರಮುಖವಾದ ಕೃತಿಗಳ್ಯಾವುವು? ಕರ್ವಾಲೋ, ಜುಗಾರಿ ಕ್ರಾಸ್, ಚಿದಂಬರ ರಹಸ್ಯ, ಎಕ್ಸೆಟ್ರಾ ಇತ್ಯಾದಿಗಳು. ಇನ್ನು ಅಕ್ಯುಪೇಷನ್. ಅಕ್ಯುಪೇಷನ್ ಅಂದರೆ ವೃತ್ತಿ. ಅವರೇನು ಕೆಲಸ ಮಾಡ್ತಿದ್ದರು? ರೈಟರ್, ನಾವೆಲಿಸ್ಟ್, ಫೋಟೋಗ್ರಾಫರ್, ಪೇಂಟರ್. ಅಂದರೆ ಅವರು ರೈಟರ್ ಅಂದರೆ ಬರಹಗಾರರಾಗಿದ್ದರು, ನಾವೆಲಿಸ್ಟ್ ಅಂದರೆ ಕಾದಂಬರಿಕಾರರಾಗಿದ್ದರು, ಫೋಟೋಗ್ರಾಫರ್ ಅಂದರೆ ಛಾಯಾಗ್ರಾಹಕರಾಗಿದ್ದರು, ಪೇಂಟರ್ ಅಂದರೆ ಚಿತ್ರಕಾರರಾಗಿದ್ದರು ಅಂತ ನಾವು ಇಷ್ಟನ್ನು ಪಾಯಿಂಟ್ಸ್ ಇವೆ. ಸೊ ಈ ಪಾಯಿಂಟ್ಸನ್ನು ಕೌಂಟ್ ಮಾಡ್ಕೋಬೇಕು ನಾವೀಗ. ಮೊದಲೇದು 1, 2, 3, 4, 5, 6, 7. ಸೊ ಇಲ್ಲಿ ನಮಗೆ 7 ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಸೊ 7 ಪಾಯಿಂಟ್ಸನ್ನು ಬರೆಸ್ಕೊಂಡು ನಾವು ಎಲ್ಲ ಯೂಸ್ ಮಾಡಿಕೊಂಡು ಯಾವ ಥರ ಪ್ರೊಫೈಲನ್ನು ಈಗ ನಾವು ಬರೀಬೇಕು ಅಂತಕ್ಕಂಥದ್ದು ಈಗ ನೋಡೋಣ. ಸೊ ನಮಗೆ ಇಲ್ಲೆಲ್ಲ ಗೊತ್ತಾಯಿತು, ಇಲ್ಲಿ ತೇಜಸ್ವಿ ಅವರ ಹೆಸರು, ಅವ್ರು ಹುಟ್ಟಿದ್ದು, ಅವ್ರು ಹುಟ್ಟಿದ ಊರು, ತಂದೆ ತಾಯಿ, ಹೆಂಡತಿ, ಅವರ ಇನ್ನೊಂದು ಹೆಸರು, ಅವ್ರು ಬರೆದಂಥ ಪುಸ್ತಕ ಮತ್ತು ಅವ್ರು ಮಾಡ್ತಕ್ಕಂಥ ವೃತ್ತಿ. ಇಷ್ಟು ಪಾಯಿಂಟ್ಸನ್ನು ನಾವೀಗ ಪ್ರೊಫೈಲಲ್ಲಿ ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡೋಣ. ಸೊ ನೋಡಿ ಯಾವ ಥರ ಬರೀಬೇಕು ಅನ್ನೋದು. ಮೊದಲೇದು ಅವ್ರ ಫೋಟೋನ ನೋಡೋಣ. ಇಲ್ಲಿ ಫೋಟೋದಲ್ಲಿ ಕಾಣ್ತೀವಲ್ಲ, ಇವರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ. ಅವನು ಪೂರ್ಣಚಂದ್ರ ತೇಜಸ್ವಿ ಅಂತ ಕೂಡ ಕರೀತಾರೆ. ಸೊ ಕನ್ನಡದ ಪ್ರಖ್ಯಾತ ರೈಟರ್. ಸೊ ನಾವೀಗ ಬರೆಯೋಣ, ನೋಡೋಣ ಯಾವ ಥರ ಬರೀಬೇಕು. ಪೂರ್ಣಚಂದ್ರ ತೇಜಸ್ವಿ ವಾಸ್ ಬಾರ್ನ್ ಆನ್ 8th September 1938 ಇನ್ ಕುಪ್ಪಳ್ಳಿ. ಅಲ್ಲಿ ಹೆಸರು ಮತ್ತು ಡೇಟ್ ಆಫ್ ಬರ್ತನ್ನು ಸಪ್ರೇಟಾಗಿ ಕೊಟ್ಟಿದ್ದರು. ಸೊ ಎರಡನ್ನು ನಾನು ಒಂದೇ ಸೆಂಟೆನ್ಸಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ, ನೀವು ಸಪ್ರೇಟಾಗಿ ಕೂಡ ಮಾಡ್ಬೋದು. ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು ಹುಟ್ಟಿದ್ದು 8th September 1938 ಕುಪ್ಪಳ್ಳಿಯಲ್ಲಿ. ಇಷ್ಟಾಯಿತು, 2 ಪಾಯಿಂಟ್ಸ್ ಕವರ್ ಅದು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಹಿಸ್ ಪೇರೆಂಟ್ಸ್ ವೇರು ಕುವೆಂಪು ಆ್ಯಂಡ್ ಹೇಮಾವತಿ. ಸೊ ಅವರ ತಂದೆ ತಾಯಿ ಯಾರಂದರೆ ಕುವೆಂಪು ಮತ್ತು ಹೇಮಾವತಿ ಅಂತ ಇದೊಂದು ಸೆಂಟೆನ್ಸ್ ಮಾಡಿದ್ವಿ. ಅಂದರೆ 3 ಕ್ಲೂಸ್ಗಳನ್ನ ನಾವು ಬಳಸ್ಕೊಂಡ್ವಿ. 4ನೇ ಕ್ಲೂಸ್ ನೋಡಿ, ಹಿಸ್ ವೈಫ್ ನೇಮ್ ವಾಸ್ ರಾಜೇಶ್ವರಿ ಆ್ಯಂಡ್ ಪೆಟ್ ನೇಮ್ ವಾಸ್ ಪುಂಜಾತೆ. ಅಂದರೆ ಇಲ್ಲಿ ಅವರ 2 ಕ್ಲೂಸನ್ನು ಒಂದೇ ಸೆಂಟೆನ್ಸಲ್ಲಿ ನಾನು ಬರೆದಿದ್ದೀನಿ. ಅಂದರೆ ಅವರ ಹೆಂಡತಿ ಹೆಸರು ರಾಜೇಶ್ವರಿ ಮತ್ತು ಅವರ ಪೆಟ್ ನೇಮ್ ಏನಾಗಿತ್ತು? ಪುಂಜಾತೆ ಅಂತ ಆಗಿತ್ತು. ನೆಕ್ಸ್ಟ್ ನೋಡೋಣ, ಮತ್ತೆ ಯಾವ ಪಾಯಿಂಟ್ಸ್ ಇದೆ. ಅವರ ಒಂದು ಪ್ರೊಫೆಷನ್ ಬಗ್ಗೆ ಏನಾಗ್ತಿದ್ರು ಅವರು? ಹಿ ವಾಸ್ ರೈಟರ್, ನಾವೆಲಿಸ್ಟ್, ಫೋಟೋಗ್ರಾಫರ್ ಆ್ಯಂಡ್ ಪೇಂಟರ್. ಅವರು ಬರಹಗಾರರಾಗಿದ್ದರು, ಕಾದಂಬರಿಕಾರರಾಗಿದ್ದರು, ಛಾಯಾಗ್ರಾಹಕರಾಗಿದ್ದರು, ಜೊತೆಗೆ ಚಿತ್ರಕಾರರಾಗಿದ್ದರು. ಇಷ್ಟನ್ನು ಪಾಯಿಂಟ್ಸ್. ಸೊ ಕೊನೆಗೆ ಈಗ ಏನು ಅವರು ಬರೆದಂಥ ಪುಸ್ತಕಗಳ ಬಗ್ಗೆ. ಹಿ ರೋಟ್ ಮೆನಿ ಬುಕ್ಸ್, ಅವರು ಹಲವಾರು ಪುಸ್ತಕಗಳನ್ನ ಬರೆದರು. ಅಮಂಗ್ ದೆಮ್ ಕರ್ವಾಲೋ, ಜುಗಾರಿ ಕ್ರಾಸ್, ಚಿದಂಬರ ರಹಸ್ಯ, ಎಕ್ಸೆಟ್ರಾ ಆರ್ ವೆರಿ ಫೇಮಸ್. ಅವರು ಬರೆದಂಥ ಪುಸ್ತಕಗಳು ಯಾವಂದರೆ ಕರ್ವಾಲೋ, ಜುಗಾರಿ ಕ್ರಾಸ್, ಚಿದಂಬರ ರಹಸ್ಯ ಇತ್ಯಾದಿಗಳು ತುಂಬ ಪ್ರಖ್ಯಾತವಾಗಿವೆ.
ಇಷ್ಟನ್ನು ನೋಡಿ ಎಲ್ಲ ಕ್ಲೀವ್ಸ್ಗಳನ್ನ ಬಯಸ್ಕೊಂಡಿದ್ವಿ. ಒಂದ್ಸಲ ಪ್ರೊಫೈಲನ್ನು ಬರೆದ ನಂತರ ಮತ್ತೆ ನಾವು ಅಲ್ಲಿ ಕೊಟ್ಟಂಥ ಎಲ್ಲ ಕ್ಲೀವ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನಾನು ಪ್ರೊಫೈಲ್ ಬರೆದಿದ್ದೀನಿ ಅಂತ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡಿಕೊಂಡಾಗ ನಿಮಗೆ ಒಂದು ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ ನಾವು ಯಾವ ಥರ ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕು ಅಂತ. ಸೊ ಈ ಥರ ನಾವು ಬರೆದ್ರೆ ಈಸಿಯಾಗಿ 3 ಅಂಕವನ್ನು ಸ್ಕೋರ್ ಮಾಡ್ಬೋದು. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಅಂದರೆ ಸೆಂಟೆನ್ಸ್ ಫಾರ್ಮೇಷನ್ನ, ವಾಕ್ಯಗಳ ರಚನೆ ಸರಿಯಾಗಿ ಮಾಡಬೇಕು, ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಆಗದ ಹಾಗೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದ ಹಾಗೆ ಗಮನವನ್ನು ವಹಿಸಬೇಕು. ಸೊ ಪ್ರೊಫೈಲ್ ಬರ್ತಕ್ಕಂಥ ಸ್ಟೆಪ್ಸ್ ಏನು, ಟ್ರಿಕ್ಸ್ ಏನು ಅಂತಕ್ಕಂಥದ್ದು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡಬೇಕಂದ್ರೆ ಪ್ರೊಫೈಲ್ ರೈಟಿಂಗ್ ಸ್ಕಿಲ್ಸ್ ಬೈ ಕವಿರಾಜ್ ಸರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮಗೆ ದೊರಕುತ್ತೆ. ಆ ವಿಡಿಯೋಲಿ ನಾನು ಯಾವುದೇ ಪ್ರೊಫೈಲನ್ನು ಡಿಸ್ಕಸ್ ಮಾಡಿಲ್ಲ, ಕೇವಲ ಪ್ರೊಫೈಲ್ ಬರ್ತಕ್ಕಂಥ ಐಡಿಯಾಸನ್ನು, ಕ್ಲೀವ್ಸ್ಗಳನ್ನ, ಶಾರ್ಟ್ ಟೆಕ್ನಿಕ್ಸ್ಗಳನ್ನ ಆ ಒಂದು ವೀಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ಮುಂದೆ ನೀವು ನೋಡಿದ್ರೆ ಅಂದರೆ ಈಸಿಯಾಗಿ ಯಾವುದೇ ಡಿಫಿಕಲ್ಟ್ ಪ್ರೊಫೈಲ್ ಕೊಟ್ಟರು ಕೂಡ ನೀವು ಈಸಿಯಾಗಿ ಬರಿಬೋದು. ಯಾಕಂದರೆ ನೇರವಾಗಿ ನಾವು ಪ್ರೊಫೈಲನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅವು ಐಡಿಯಾಸ್ ಬರೋದಿಲ್ಲ. ಅದಕ್ಕಾಗಿ ನಾನು ಸಪ್ರೇಟ್ ವೀಡಿಯೋನೇ ಮಾಡಿದ್ದೀನಿ. ಇಲ್ಲಿ ನಾನು ಆ ಸಪ್ರೇಟ್ ವೀಡಿಯೋನ ಮಾಡಿದಂಥ ಮತ್ತೆ ಎಲ್ಲ ಪಾಯಿಂಟ್ಸ್ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಈಗಾಗಲೇ ನೀವು ಎಲ್ಲ ವೀಡಿಯೋನ ನೋಡಿರ್ತೀರ. ಸೊ ಇವತ್ತು ನಾವು ಡಿಸ್ಕಸ್ ಮಾಡಿರೋದು ಎರಡು ಪ್ರೊಫೈಲ್ಗಳು. ಈ ಎರಡು ಪ್ರೊಫೈಲ್ಗಳನ್ನ ನೀವು ಏನು ಮಾಡಿದರೆ, ಈ ವಿಡಿಯೋ ಮುಗಿದ ನಂತರ ಈ ವಿಡಿಯೋನ ಇನ್ನೊಂದು ಬಾರಿ ನೋಡಿ ನೋಡಿ ಇಲ್ಲಿ ಕೊಟ್ಟಂಥ ಕ್ವಶನ್ ಮತ್ತು ನನ್ನ ಪ್ರೊಫೈಲ್ಗೆ ಯಾವ ಥರ ಆನ್ಸರ್ ಬರೆದಿದ್ದೀನಿ ಈ ಎರಡನ್ನು ನೀಟಾಗಿ ಬರ್ಕೊಂಡು ಇದೇ ಥರ ಬೇರೆ ಬೇರೆ ಪ್ರೊಫೈಲ್ಗಳನ್ನ ಬರಿತಕ್ಕಂಥ ಪ್ರಾಕ್ಟೀಸ್ ಮಾಡಿ. ಬೇರೆ ಬೇರೆ ಕವಿಗಳ ಬಗ್ಗೆ ಆಗಿರ್ಬೋದು, ಆಮೇಲೆ ರೈಟರ್ ಬಗ್ಗೆ ಆಗಿರ್ಬೋದು, ಫ್ರೀಡಮ್ ಫೈಟರ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಯಾರ್ದೋ ಒಂದು ಫೇಮಸ್ ಪರ್ಸನ್ ಬಗ್ಗೆ ನೀವು ಪ್ರೊಫೈಲ್ಗಳನ್ನ ಒಂದು 4-5 ಪ್ರೊಫೈಲ್ಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಇಷ್ಟು ಮಾಡಿದರೆ ಸಾಕು, ಇದಕ್ಕೆ ಜಾಸ್ತಿ ಪ್ರಿಪ್ರೇಷನ್ ಬೇಕಾಗಿಲ್ಲ. ಈಸಿಯಾಗಿ ನೀವು 3 ಅಂಕಗಳನ್ನ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಒಂದು ಕಾಮೆಂಟ್ ರೂಪದಲ್ಲಿ ತಿಳಿಸಿ, ಮತ್ತು ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.